हेलो हाय फ्रेंड्स, वेलकम टू पुष्पा होम किचन। ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಗೆ ಕ್ಲಿಕ್ ಮಾಡಿ। ನಾನು ಇವತ್ತು ನಿಮಗೆ ದಮ್ರೋಟ್ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ। ಇದಕ್ಕೆ ಬೇಕಾಗಿರುವ ಇಂಗ್ರೆಡಿಯೆಂಟ್ಸ್ ಗಳು: ತುರಿದಿಟ್ಟ ಬೂದಕುಂಬಳಕಾಯಿ, 1/2 ಗ್ಲಾಸ್ ಮಿಲ್ಕ್, ಕೋವಾ, 1 ಕಪ್ ಫ್ರೆಶ್ ಕ್ರೀಮ್, ದಾಲ್ಚಿನ್ನಿ, 1 ಕಪ್ ಶುಗರ್, 2 ಟೇಬಲ್ ಸ್ಪೂನ್ ಘೀ, ಪ್ಯಾನ್ ತೊಳಿ, 2 ಟೇಬಲ್ ಸ್ಪೂನ್ ಘೀ ಆಡ್ ಮಾಡಿ। ತುರಿದಿಟ್ಟಿರೋ ಕುಂಬಳಕಾಯಿನ ಹಾಕೊಳ್ಳಿ। ಹಾಲು, ಕ್ರೀಮ್, ಫುಲ್ ಡ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ। ಕೋವಾ ನೆಕ್ಸ್ಟ್, ಶುಗರ್ ಇಷ್ಟು ಆಡ್ ಮಾಡಿ 5-10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ। ದಾಲ್ಚಿನ್ನಿ ಆಡ್ ಮಾಡಿ, ಸ್ವಲ್ಪ ಚೆನ್ನಾಗಿ ಬೇಯಲಿ, ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ। ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಘೀ ಆಡ್ ಮಾಡಿ। ಗಾರ್ನಿಷ್ ಗೆ ಕ್ಯಾಶ್ಯೂ ಯೂಸ್ ಮಾಡಿ। ಸ್ವಲ್ಪ ಬ್ರೌನ್ ಆಗಲಿ ಇದು। ಫ್ರೈ ಆಗಿರೋ ಕ್ಯಾಶ್ಯೂನ ಆಡ್ ಮಾಡ್ಕೊಳ್ಳಿ। ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಎಲ್ಲ। ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ। ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್।